मत्ते जोरायतु बेंगलूरु उस्तुवारी गलाटे बेंगलूरु उस्तुवारी गलाटे के हाईकमांड अंगल के तल्पिद्दु आर अशोक विरुद्ध हाईकमांड दूर कूड़ा होगिदे बेंगलूरु उस्तुवारी यार हेगलिगे आर अशोक विरुद्ध हाईकमांड दूर बीएल संतोष भेटी माडिदारे हलवु शासक अशोक हस्तक्षेपद बग्गे दूर कोट्टिदारे केल शासक शासकर दूरन्न आलिसिदारे बीएल संतोष एल्लवू नन्न गमनक्के बंदिदे एंदिदारंते संतोष सीएं जोते ई बग्गे मातुकते नडेसुवे अंत भरवसे कोट्टिदारे बीएल संतोष उस्तुवारी विचारवागि सूक्त निर्धारवन्न तेगेदुकोळ्ळोदागि शासकरिगे अभय कोट्टिदारे बेंगळूरु उस्तुवारियन्न ಅಶೋಕರಿಗೆ ಕೊಡುವಂತಿಲ್ಲ ಅನ್ನೋದು ಅವರ ವಿರುದ್ಧ ಆಕ್ಷೇಪಿಸ್ತಾ ಇರುವಂತ ಶಾಸಕರ ಒತ್ತಾಯ ಅಶೋಕ ಹಸ್ತಕ್ಷೇಪದ ಬಗ್ಗೆ ದೂರು ಕೊಟ್ಟಿದ್ದಾರೆ ಬಿಎಲ್ ಸಂತೋಷ್ಗೆ ಕೆಲ ಶಾಸಕರು ಸಿಎಂ ಜೊತೆ ಮಾತುಕತೆ ನಡೆಸುವೆ ಅಂತ ಭರವಸೆ ಕೊಟ್ಟಿದ್ದಾರೆ ಸಂತೋಷ್ ಉಸ್ತುವಾರಿ ವಿಚಾರವಾಗಿ ಸೂಕ್ತ ನಿರ್ಧಾರವನ್ನ ಕೈಗೊಳ್ಳೋದಾಗಿ ಶಾಸಕರಿಗೆ ಅಭಯ ಕೊಟ್ಟಿದ್ದಾರೆ ಹಾಗಿದ್ರೆ ಸಚಿವ ಅಶೋಕ ಕೈ ತಪ್ಪುತ್ತ ಬೆಂಗಳೂರು ಉಸ್ತುವಾರಿ ಸಿಎಂ ಬಳಿಯೇ ಇರಲಿದೆಯಾ ಬೆಂಗಳೂರು ಉಸ್ತುವಾರಿ ಶಾಸಕರು ದೂರು ಕೊಟ್ಟಂತ ಬೆನ್ನಲ್ಲೇ ಹೈಕಮಾಂಡ್ ನಿರ್ಧಾರ ಏನಾಗಬಹುದು ಅನ್ನೋದು ಕುತೂಹಲ ಮೂಡಿಸ್ತಾ ಇದೆ ಹಾಗಿದ್ರೆ ಸಿಎಂ ಬಳಿಯೇ ಇರಲಿದೆಯಾ ಬೆಂಗಳೂರು ಜವಾಬ್ದಾರಿ ಶಾಸಕರು ದೂರು ಕೊಟ್ಟಂತ ಹಿನ್ನೆಲೆ ಅಶೋಕ್ಗೆ ಸ್ಥಾನ ಕೈ ತಪ್ಪೋ ಸಾಧ್ಯತೆ ಇದೆ ಅಶೋಕ್ ಹೆಗಲಿಗೆ ಉಸ್ತುವಾರಿ ವಹಿಸದೇ ಇರಬಹುದು ಅಥವಾ ಇಬ್ಬರು ಸಚಿವರಿಗೆ ಬೆಂಗಳೂರು ಉಸ್ತುವಾರಿಯನ್ನ ವಹಿಸಬಹುದು ಇಲ್ಲವೇ ಸಿಎಂ ತಮ್ಮ ಬಳಿಯೇ ಉಸ್ತುವಾರಿಯನ್ನ ಇಟ್ಕೊಳ್ಳಬಹುದು ಜೋರಾಗಿರುವಂತ ಈ ಉಸ್ತುವಾರಿ ಗಲಾಟೆಯ ಬಗ್ಗೆ ಇನ್ನಷ್ಟು ಡೀಟೇಲ್ಸ್ ಅನ್ನು ಪಡೆಯೋಣ ನಮ್ಮ ರಿಪೋರ್ಟರ್ ರವಿ ಶಿವರಾಮ್ ಈಗ ಸಂಪರ್ಕದಲ್ಲಿದ್ದಾರೆ ರವಿ ಈಗ ಉಸ್ತುವಾರಿ ಗಲಾಟೆ ತಾರಕಕ್ಕೇರಿದೆ ಈಗ ಬಿಎಲ್ ಸಂತೋಷ್ಕೂ ಕೂಡ ದೂರ ಕೊಟ್ಟಿದ್ದಾರೆ ಹಾಗಾಗಿ ಈ ದೂರ ಕೊಟ್ಟಿರುವಂತ ಹಿನ್ನೆಲೆಯಲ್ಲಿ ಯಾವ ರೀತಿಯ ನಿರ್ಧಾರವನ್ನ ಕೈಗೊಳ್ಳಬಹುದು ಅಶೋಕ್ ಕೈ ತಪ್ಪುತ್ತಾ ಅಂತ ಪ್ರತಿಮಾ ಬಿಎಲ್ ಸಂತೋಷ್ ಅವರು ರಾಜ್ಯ ಪ್ರವಾಸಕ್ಕೆ ಬಂದಿದ್ರು ಕಳೆದ ಎರಡು ದಿನಗಳಿಂದ ಬೆಂಗಳೂರಿನಲ್ಲಿ ಇದ್ರು ನಿನ್ನೆ ಸಂಜೆ ಅವರು ದೆಹಲಿಗೆ ಹೋಗಿದ್ದಾರೆ ನಿನ್ನೆ ಬಿಜೆಪಿ ಕಚೇರಿಯಲ್ಲಿ ಒಂದಿಷ್ಟು ಶಾಸಕರು ಬಿಎಲ್ ಸಂತೋಷ್ ಅವರನ್ನ ಭೇಟಿ ಮಾಡಿದ್ದಾರೆ ಭೇಟಿಯ ಸಂದರ್ಭದಲ್ಲಿ ಬೆಂಗಳೂರಿನ ಉಸ್ತುವಾರಿ ವಿಚಾರಕ್ಕೆ ಸಂಬಂಧಪಟ್ಟಂತೆ ಚರ್ಚೆಯನ್ನ ಮಾಡಿದ್ದಾರೆ ಬಿಎಲ್ ಸಂತೋಷ್ ಅವರು ಇವರು ಎಲ್ಲರ ಶಾಸಕರ ದೂರುಗಳನ್ನ ಕೇಳಿಸಿಕೊಂಡಿದ್ದಾರೆ ಎಲ್ಲವೂ ಕೂಡ ನನ್ನ ಗಮನಕ್ಕಿದೆ ನಾನು ಮುಖ್ಯಮಂತ್ರಿಗಳ ಜೊತೆ ಮಾತಾಡ್ತೀನಿ ಅನ್ನುವಂತ ಭರವಸೆಯನ್ನು ಕೂಡ ಕೊಟ್ಟಿದ್ದಾರೆ ಎನ್ನುವುದು ಕೆಲ ಶಾಸಕರ ನಮಗೆ ಸಿಕ್ಕಿರುವಂತಹ ಮಾಹಿತಿ ಪ್ರಮುಖವಾಗಿ ಬೆಂಗಳೂರು ಉಸ್ತುವಾರಿ ವಿಚಾರಕ್ಕೆ ಸಂಬಂಧಪಟ್ಟಂತೆ ಪ್ರತಿಮಾ ಇದೇ ಮೊದಲ ಬಾರಿಗೆ ಇರಬೇಕೇನೋ ಹೈಕಮಾಂಡ್ ಅಂಗಳಕ್ಕೆ ಈ ಒಂದು ಗಲಾಟೆ ತಲುಪಿದೆ ಬಿಎಲ್ ಸಂತೋಷ್ ನಮ್ಮ ರಾಜ್ಯದವರು ಇರಬಹುದು ಆದ್ರೆ ಅವರೀಗ ರಾಷ್ಟ್ರ ಮಟ್ಟದ ಜವಾಬ್ದಾರಿಯನ್ನು ಹೊತ್ತಿದ್ದಾರೆ ಹಾಗಾಗಿ ಈ ಒಂದು ವಿಚಾರ ರಾಷ್ಟ್ರದ ಅಂದ್ರೆ ಹೈಕಮಾಂಡ್ ಅಂಗಳಕ್ಕೆ ತಲುಪಿದೆ ಅನ್ನುವಂತ ಪದವೇ ಸೂಕ್ತ ಅನ್ಸುತ್ತೆ ಪ್ರಮುಖವಾಗಿ ಈಗ ಅಶೋಕ್ ಅವರ ಮೇಲೆ ಕೆಲವೊಂದಿಷ್ಟು ಶಾಸಕರು ಬಹಿರಂಗವಾಗಿ ಮಾಧ್ಯಮಗಳ ಮುಂದೆ ಹೇಳಿಕೆ ಕೊಟ್ಟಿದ್ರು ಬೆಂಗಳೂರು ಉಸ್ತುವಾರಿಯನ್ನು ಅಶೋಕ್ ಅವರಿಗೆ ವಹಿಸಬಾರದು ಅವರು ಸರಿಯಾಗಿ ನಮ್ಮ ನಡೆಸಿಕೊಳ್ಳುವುದಿಲ್ಲ ವಿಶ್ವಾಸಕ್ಕೆ ತೆಗೆದುಕೊಂಡು ಕೆಲಸವನ್ನ ಮಾಡುವುದಿಲ್ಲ ಏಕಾಏಕಿ ತೀರ್ಮಾನವನ್ನ ಮಾಡ್ತಾರೆ ಕರೆದ ಸಭೆಗೆ ಬರುವುದಿಲ್ಲ ಅಥವಾ ಬೇರೆ ಯಾರಾದ್ರೂ ಸಭೆ ಕರೆದ್ರೆ ಇವರು ಹೋಗೋದಿಲ್ಲ ಎನ್ನುವಂತ ದೂರುಗಳನ್ನ ಈಗಾಗಲೇ ಕೊಟ್ಟಿದ್ರು ಬಿ ಎಲ್ ಸಂತೋಷ್ ಅವರ ಗಮನಕ್ಕೆ ಕೂಡ ಇದೇ ವಿಚಾರವನ್ನ ಈಗಾಗಲೇ ತಂದಿದ್ದಾರೆ ಜೊತೆಗೆ ಈ ಹಿಂದೆ ಮಾಧ್ಯಮಗಳ ಮುಂದೆ ಕೂಡ ಇದೇ ವಿಚಾರವನ್ನ ಮಾತಾಡಿ ತಮಗೆಲ್ಲರಿಗೂ ಕೂಡ ಗೊತ್ತಿದೆ ಪ್ರಮುಖವಾಗಿ ಈಗ ಅಶೋಕ್ ಅವರಿಗೆ ಈ ರೀತಿಯ ದೂರುಗಳನ್ನ ಕೊಡ್ತಾ ಇರುವ ಹಿನ್ನೆಲೆಯನ್ನ ನೋಡ್ತಾ ಹೋದ್ರೆ ಬಹುತೇಕವಾಗಿ ಆರ್ ಅಶೋಕ್ ಅವರಿಗೆ ಈ ಬಾರಿ ಬೆಂಗಳೂರು ಉಸ್ತುವಾರಿ ಸ್ಥಾನ ತಪ್ಪಬಹುದು ಯಾಕಂದ್ರೆ ಬಿ ಎಸ್ ಯಡಿಯೂರಪ್ಪನವರು ಮುಖ್ಯಮಂತ್ರಿ ಆಗಿದ್ದ ಸಮಯದಲ್ಲಿಯೂ ಕೂಡ ಅಶೋಕ್ ಅವರು ಬೆಂಗಳೂರು ಉಸ್ತುವಾರಿಗಾಗಿ ಸಾಕಷ್ಟು ಪ್ರಯತ್ನವನ್ನ ಪಟ್ಟಿದ್ರು ಆದ್ರೂ ಕೂಡ ಅಶ್ವತ್ ನಾರಾಯಣ ಅವರಿಗೆ ಮನಸ್ಸಾಗತ್ತೆ ಮತ್ತೊಂದಿಷ್ಟು ಗಲಾಟೆಗೆ ಕಾರಣ ಆಗತ್ತೆ ಅನ್ನುವಂತ ಕಾರಣಕ್ಕೆ ಬಿ ಎಸ್ ಯಡಿಯೂರಪ್ಪನ ತಾವೇ ಇಟ್ಕೊಂಡಿದ್ರು ಹಾಗಾಗಿ ಈಗ ಬಿ ಎಲ್ ಸಂತೋಷ್ ಅವರ ಗಮನಕ್ಕೆ ಮತ್ತು ಅವರಿಗೆ ಒಂದು ದೂರನ ಕೊಡುವಂತ ಪ್ರಯತ್ನವನ್ನ ಬೆಂಗಳೂರಿನ ಭಾಗದ ಶಾಸಕರು ಮಾಡಿದ್ದಾರೆ ಎನ್ನುವ ಕಾರಣಕ್ಕೋಸ್ಕರ ಮುಖ್ಯಮಂತ್ರಿಗಳು ಈ ಒಂದು ಉಸ್ತುವಾರಿಯನ್ನು ತಮ್ಮ ಜೊತೆ ಇರಿಸಿಕೊಳ್ಳಬಹುದು ಅಶೋಕ್ ಈ ಬಾರಿ ಬೆಂಗಳೂರು ಉಸ್ತುವಾರಿ ಮತ್ತೊಮ್ಮೆ ಕೈ ತಪ್ಪುವಂತ ಸಾಧ್ಯತೆಗಳು ಹೆಚ್ಚಳವಾಗಿದೆ ಪ್ರತಿಮಾ ಥ್ಯಾಂಕ್ ಯು ರವಿ ತಮ್ಮ ಮಾಹಿತಿಗೆ ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.